ಈಗ ಸ್ವರವಾಣಿ ವಿಭಾಗ, ಒಂದೊಂದಾಗಿ ಕರೆಗಳನ್ನ ಸ್ವೀಕರಿಸ್ತಾ ಹೋಗೋಣ. ಖಂಡಿತ. ಹಲೋ ಹಲೋ ಹಲೋ, ನಮಸ್ಕಾರ. ನಮಸ್ಕಾರ. ನಿಮ್ ಹೆಸರು ಹೇಳಿಮ್ಮ. ನಮ್ಮ ಹೆಸರು ಜಯಮ್ಮ ಅಂತ. ಜಯಮ್ಮ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಬೇಲೂರಿಂದ. ಗುರುಜಿ ಅವರಿದ್ದಾರೆ ಜಯಮ್ಮ ಅವರೇ, ಮಾತಾಡಿ. ಹಲೋ. ನಮಸ್ಕಾರ ಗುರುಜಿ. ನಮಸ್ಕಾರಮ್ಮ, ಹೇಳಿ ತಾಯಿ. ಗುರುಜಿ, ನಮ್ಮನೆ ತುಂಬಾ ತೊಂದ್ರೆ ಗುರುಜಿ, ಏನೇನೋ ಆಗ್ತಿತ್ತು, ನಿಮ್ ದಿನ ಇಲ್ಲ ಗುರುಜಿ. ಯಾವಾಗಿಂದ ಈ ತರ ಸಮಸ್ಯೆಗಳಮ್ಮ? ಬೇಲೂರಿಂದ ಗುರುಜಿ. ಬೇಲೂರು? ಯಾವಾಗಿಂದ ಇದೆ ತರ ಸಮಸ್ಯೆಗಳೆಲ್ಲ? ನಾವು ತುಂಬಾ ವರ್ಷ ಆಯ್ತು ಗುರುಜಿ, ನಾವು ಮದುವಾದಾಗ್ಲಿಂದ ನಮ್ ನೆಮ್ಮದಿನ ಇಲ್ಲ ಗುರುಜಿ, ಏನೇನೋ ತೊಂದರೆಗಳು ಮನೇಲಿ. ನಿಮ್ಮ ಮನೆ ಯಾವ ಕಡೆ ದ್ವಾರ ಇರೋದು? ಬಾಗಿಲು ಯಾವ ಕಡೆ ಇದೆಮ್ಮ? ಉತ್ತರ ದಿಕ್ಕಿನಲ್ಲಿ ಇದೆ. ಉತ್ತರ ದಿಕ್ಕಿನಲ್ಲಿ. ಮನೇಲಿ ಎಷ್ಟು ಜನ ಇರ್ತೀರಮ್ಮ? ಮನೇಲಿ ನನ್ನ ಮಗ, ಮಗಳು, ನಮ್ಮ ಮನೆಯವರು, ನಾನು, ನಾಲ್ಕೇ ಜನ ಗುರುಜಿ. ನಾಲ್ಕೇ ಜನ. ನಿಮ್ಮ ನಕ್ಷತ್ರ ಏನ್ ತಾಯಿ? ನಂದಿಲ್ಲ ಗುರುಜಿ, ನಮ್ಮ ಮನೆಯವ್ರ ನಕ್ಷತ್ರ ಅರ್ಧ ನಕ್ಷತ್ರ ಮಿಥುನ ರಾಶಿ. ನಿನಗೂ ನಕ್ಷತ್ರ ಅಂತ ಇರ್ಬೇಕಲ್ವಮ್ಮ? ನಿಮ್ಮ ನಕ್ಷತ್ರ ಗೊತ್ತಿಲ್ವಾ? ನಿಮ್ಮ ಪೂರ್ತಿ ಹೆಸರೇನಮ್ಮ? ನನ್ನ ಹೆಸರು ಜಯಮ್ಮ ಅಂತ ಗುರುಜಿ. ಜಯಮ್ಮ. ನಕ್ಷತ್ರ ಏನು ಇಟ್ಟಿಲ್ಲ ಗುರುಜಿ ನಂದು. ಹಾ ಹಾ. ಮನೆಯವ್ರ ಹೆಸರು? ಅವ್ರ ಕುಮಾರ್ ಅಂತ. ಕುಮಾರ್ ಅಂತ. ಅವ್ರ ನಕ್ಷತ್ರ ಗೊತ್ತಾ? ಆರಿದ್ರ ನಕ್ಷತ್ರ ಮಿಥುನ ರಾಶಿ. ಆರಿದ್ರ ನಕ್ಷತ್ರ ಮಿಥುನ ರಾಶಿ ನೋಡಿ, ಎಷ್ಟು ಸ್ಪಷ್ಟವಾಗಿ ಆರಿದ್ರ ನಕ್ಷತ್ರ ಮಿಥುನ ರಾಶಿ. ನಿನಗಾಗಿ ನೀನು, ನಿನ್ನ ಬಗ್ಗೆ ನೀನು ಯಾವೊಂದು ಆಲೋಚನೆಯನ್ನು ಮಾಡಿದೀರಾ? ನಿಮ್ಮ ಮನೆಯವ್ರ ಬಗ್ಗೆ ಎಲ್ಲ ನೀನು ಇಷ್ಟು ಆಲೋಚನೆ ಮಾಡ್ತಾ ಇದ್ದೀಯ ಅಂದ್ರೆ, ನಿಜಕ್ಕೂ ನಿಂದು ಒಂದು ನಿಸ್ವಾರ್ಥದ ಮನೋಭಾವ ಅಂದ್ರೆ ಸಂಸಾರದಲ್ಲಿ ಇರಬೇಕಾದಂತ ಲಕ್ಷಣಗಳೇ ಇದು. ಆದ್ರೆ ಗ್ರಹಗತಿಗಳ ಚಾರ ಪ್ರಕಾರ ನಿಮ್ಮ ಮನೆಯವರ ಜನ್ಮ ನಕ್ಷತ್ರದಲ್ಲಿ, ಅವರ ನಕ್ಷತ್ರದಲ್ಲಿ ಇನ್ನೂ ಸ್ವಲ್ಪ ದಿವಸ ಕಾಯ್ಬೇಕಾಗತ್ತೆ. ಅವರಲ್ಲಿ ಅಂತ ಒಂದು ಬೆಳವಣಿಗೆಗಳು ಕಾಣ್ತಾ ಇಲ್ಲ. ಆರ್ಥಿಕ ಪರಿಸ್ಥಿತಿನು ಬಹಳಷ್ಟು ಇಕ್ಕಟ್ಟಾಗತ್ತೆ, ಹಣಕಾಸಿನ ಸಮಸ್ಯೆಗಳು ಬಹಳ ಇದೆ, ಮತ್ತೆ ನಿಮಗೆ ಸಾಧ್ಯವಾದ ಇರ್ತಕ್ಕಂಥದ್ದೆಲ್ಲ ಹಿತಶತ್ರುಗಳು ಜಾಸ್ತಿ. ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಇದಾರಲ್ಲ ಸಂಸಾರದಲ್ಲಿ ಇರ್ತಕ್ಕಂಥ ಒಳನಾಡಿಗಳು, ನಿಮ್ಮ ಸಂಬಂಧಿಕರಿಂದಲೇ ಸಮಸ್ಯೆ ಜಾಸ್ತಿ ಇದೆ ನಿಮಗೆ. ಅದರಿಂದ ನೀವು ಈ ತರ ತೊಂದರೆಗಳಾಗ್ತಿದೆ. ಆದ್ರೂ ಯೋಚನೆ ಮಾಡಬೇಡಿ, ನಿಮ್ಮ ನಿಮ್ಮ ಪರಿವಾರಕ್ಕೆ ಯಾವುದೇ ತರ ತೊಂದರೆ ಇಲ್ಲ. ನೀವು ನಿಮ್ಮ ಮನೆ ದೇವರಿಗೆ ಒಂದು ಲಕ್ಷ, ನಿಮ್ಮ ಮನೆ ದೇವರು ಯಾವ್ದಮ್ಮ? ಲಕ್ಷ್ಮೀ ರಂಗನಾಥ. ಲಕ್ಷ್ಮೀ ರಂಗನಾಥ. ಲಕ್ಷ್ಮೀ ರಂಗನಾಥನ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ. ಆಮೇಲೆ ಬಿಳಿ ಕಮಲದ ಹೂ ಗೊತ್ತಾ ನಿಮಗೆ? ನೋಡಿದೀರಾ? ಬಿಳಿ ಕಮಲದ ಹೂ. ಅಂತ ಕಮಲ ಹೂವನ್ನ ಶುಕ್ರವಾರದತ್ತು ಸಾಧ್ಯವಾದ್ರೆ 9 ಹೂ ಆತರ 3 ಶುಕ್ರವಾರ ಸಂಜೆ ಗೋಧುಳಿ ಲಗ್ನದಲ್ಲಿ ಅಂದ್ರೆ ಸಂಜೆ 6 ರಿಂದ 6:30 ಆ 9 ಕಮಲ ಹೂವನ್ನ ತಂದು ನಿಮ್ಮ ಮನೆಯಲ್ಲಿ ಲಕ್ಷ್ಮಿ ಹತ್ರ ಇಟ್ಟು ಪ್ರಾರ್ಥನೆ ಮಾಡಿ. ಮಾರನೇ ದಿವಸ ಆ ಹೂವನ್ನ ಯಾರು ತುಳಿದಿದ್ದಂತ ಸ್ಥಳಕ್ಕೆ ನೀರಲ್ಲಾಗ್ಲಿ ಅಥವಾ ಬಾವಿಗೋ ಕೆರೆಗೋ ತಗೊಂಡೋಗ್ಬಿಡಿ. ಸಂಜೆ ಯಾವ್ದನ್ನ ಸಣ್ಣ ಮಕ್ಕಳನ್ನ ಕರೆದು ಒಂದು ಸ್ವಲ್ಪ ಜೇನುತುಪ್ಪ, ಒಂದು ಸ್ಪೂನ್ ಜೇನುತುಪ್ಪ ಕೊಡಿ. ಈ ಪ್ರಕಾರ ಮಾಡೋದ್ರಿಂದ ನಿಮ್ಮ ಆರ್ಥಿಕ ಪರಿಸ್ಥಿತಿ ಇಂಪ್ರೂವ್ ಆಗುತ್ತೆ, ಮನೇಲಿ ಸುಖ ಶಾಂತಿ ಸಿಗುತ್ತೆ, ಯಾರೊಬ್ಬರ ಕಣ್ಣು ನಿಮ್ಮ ಸಂಸಾರದ ಮೇಲೆ ಬೀಳೋದಿಲ್ಲ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಜಯಮ್ಮ ಅವರೇ. ಗುರುಜಿ, ಇನ್ನೊಂದು ಕರೆಯನ್ನ ಸ್ವೀಕರಿಸೋಣ. ಆಗ್ಲಿಮ್ಮ. ಹಲೋ. ಹಲೋ ಮೇಡಮ್, ನನ್ನ ಹೆಸರು ಲಕ್ಷ್ಮಿ ಅಂತ. ಎಲ್ಲಿಂದ ಕರೆ ಮಾಡ್ತಿದ್ರೆ ಲಕ್ಷ್ಮಿ ಅವರೇ? ಬೆಂಗಳೂರಿಂದಾನೆ. ಗುರುಜಿ ಅವರಿದ್ದಾರೆ ಲಕ್ಷ್ಮಿ, ಮಾತಾಡಿ. ನಮ್ಮ ಯಜಮಾನ್ರಿಗೆ ಹೋಗಿ 1.5 ವರ್ಷ ಆಯ್ತಾ ಇದೆ, ಆಗ್ತಾ ಇದೆ. ಸಾಲಗಳು ಮಾಡ್ಕೊಂಡು ಹೋಗ್ಬಿಟ್ರು, ಸಾಲ ಮಾಡ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಈಗ ಅವ್ರು ಎಲ್ಲಿದ್ದಾರೆ, ಹೇಗಿದ್ದಾರೆ ಅಂತ ನಮ್ಗೇನು ಸುಳಿವೇ ಸಿಗ್ತಾ ಇಲ್ಲ. ಅದೇ ನಮ್ ಮದ್ವೆ ಆದಾಗಿಂದ ಏನಾದ್ರು ಒಂದ್ ಪ್ರಾಬ್ಲಮ್ ಆಗ್ತಾನೆ ಇದೆ ಗುರುಜಿ ನಮ್ಗೆ. ನಿನ್ನ ಮದ್ವೆ ಡೇಟ್ ಗೊತ್ತಮ್ಮ? ಮದ್ವೆ ಡೇಟ್ ಗೊತ್ತಿದೆ, ಗೊತ್ತಿದೆ ಗುರುಜಿ. ಹೇಳಮ್ಮ. 19/2/1997. 19/2/1997. ಎಷ್ಟೊತ್ತಿಗೆ ಮುಹೂರ್ತ ಆಯ್ತಮ್ಮ? ಮಾಂಗಲ್ಯ ಧಾರಣೆ ಎಷ್ಟೊತ್ತಿಗಾಯ್ತು? 11:30 to 12 11:30 to 12. ಚಿಂತೆ ಮಾಡಬೇಡ, ಸದ್ಯದಲ್ಲೇ ಬರ್ತಾರೆ. ರಾಶಿ ನಕ್ಷತ್ರ ಚಾರ ಪ್ರಕಾರ ನಿನ್ನ ಹಣೆಯಲ್ಲಿ ಇಲ್ಲೇ ಅಲ್ಲ, ನೀನು ತವ್ರ ಮನೇಲಿ ಇದ್ದಾಗಲೂ ಇಷ್ಟೇ ಕಷ್ಟಗಳು ಅನುಭವಿಸಿದ್ಯಾ? ಹೌದು ಗುರುಜಿ, ನಾವು ತುಂಬಾನೇ ಕಷ್ಟದಿಂದ ಮಾಡ್ತೀವಿ, ಮದುವೆ ಆದ್ಮೇಲೆ ನಮ್ಗೆ ಸುಖ ಇಲ್ಲ. ಅದೇ ತವ್ರ ಮನೇಲೂ ಇಷ್ಟೇ ಕಷ್ಟ ಅನುಭವಿಸಿದ್ಯಾ? ಗಂಡನ ಮನೆಗೆ ಬಂದು ಇನ್ನೊಂದ್ ತರ ಕಷ್ಟಗಳು ಸಿಕ್ಕೊಂಡಿದ್ಯಾ ಇವಾಗ? ತುಂಬಾನೇ ಕಷ್ಟ. ಇನ್ನೊಂದು 8 ತಿಂಗಳು ಇದೇ ತರ ಸಮಸ್ಯೆ ಇದೆ ಮನೆಯಿಂದ, ಇನ್ನು 8 ತಿಂಗಳ ಕಾಲ ಇದೇ ತರ ಕಷ್ಟಗಳಿರುತ್ತೆ. ಆದ್ರೆ ಈಗ ಹಿಂದೆ ಕಳೆದಂತ ಕಷ್ಟಗಳು ಮುಂದೆ ಬರುತ್ತೆ ಅಂತಲ್ಲ, ಅಥವಾ ಹಿಂದೆ ಕಳೆದಂತ ಬಾಧೆ ಇನ್ನು ಮುಂದೆ ಇದೆ ಅಂತಲ್ಲ, ಆದಷ್ಟು ಕಡಿಮೆ ಆಗ್ತಾ ಹೋಗುತ್ತೆ. ಏನೋ ಗುರುಜಿ, ನಾವು ಹುಟ್ಟಾಗಿಂದ ಇದೇ ನೋಡ್ಕೊಂಡು ಬಂದ್ಬಿಟ್ಟಿದ್ದೀನಿ. ಇಲ್ಲಮ್ಮ, ನೀನ್ ಚೆನ್ನಾಗಿರ್ತೀಯ ನನಗೆ ಗೊತ್ತಿದೆ, ಅದು ಯೋಚನೆ ಮಾಡ್ಬೇಡ ತಾಯಿ. ಮುಂದಕ್ಕೆ ತುಂಬಾ ಚೆನ್ನಾಗಿರ್ತೀಯ ನೀನು, ಮುಂದಕ್ಕೆ ತುಂಬಾ ಚೆನ್ನಾಗಿರ್ತೀಯ. ಆಯ್ತು ಗುರುಜಿ, ಮಕ್ಕಳು ಸಮಸ್ಯೆ ಆಗಲ್ವಾ ಅಂತ? ಏನು ತೊಂದರೆ ಆಗಲ್ಲ ತಾಯಿ, ಒಳ್ಳೇದಾಗತ್ತೆ. ಈ 8 ತಿಂಗಳು ಸ್ವಲ್ಪ ಕಷ್ಟ ಇದೆ, 8 ತಿಂಗಳು ಕಳೆದ ತಕ್ಷಣ ನಿಮ್ಮ ಮನೆಯವರು ಸಹಿತ ಹಿಂದಿರುಗಿ ಬರ್ತಾರೆ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಲಕ್ಷ್ಮಿ ಅವರೇ.
ಗುರುಜಿ ಇನ್ನೊಂದು ಕರೆಯನ್ನ ಸ್ವೀಕರಿಸೋಣ. ಆಗ್ಲಿಮ್ಮ. ಹಲೋ. ಹಲೋ, ನಮಸ್ಕಾರ ಮಧ್ವಿ ಅವರೇ. ನಮಸ್ಕಾರ, ನಿಮ್ ಹೆಸರು ಹೇಳಿ. ನಾವು ಭಾಸ್ಕರ್ ಅಂತ, ಚಿತ್ರದುರ್ಗ ಡಿಸ್ಟಿಕ್ ಹಿರಿಯೂರಿಂದ ಮಾತಾಡ್ತಾ ಇರೋದು. ಭಾಸ್ಕರ್ ಅವರೇ, ಗುರುಜಿ ಅವರಿದ್ದಾರೆ, ಮಾತಾಡಿ. ಅದೇ, ನನ್ನ ಭವಿಷ್ಯದ ಬಗ್ಗೆ ಸ್ವಲ್ಪ ಕೇಳಬೇಕಿತ್ತು ಗುರುಜಿಗಳೇ. ನಿಮ್ಮ ಭವಿಷ್ಯದಲ್ಲಿ ಇನ್ನೊಂದು ಸ್ವಲ್ಪ ದಿವಸ ವೇಟ್ ಮಾಡಿ. ಇನ್ನೊಂದು 3 ತಿಂಗಳು 18 ದಿವಸ ಕಾಲ ಸ್ವಲ್ಪ ಕಾದ್ರೆ ಮತ್ತಷ್ಟು ವಿಶೇಷವಾದ ಫಲಗಳಿದೆ. ಇಲ್ಲಿವರೆಗೂ ನೀವು ಉದ್ಯೋಗಕ್ಕಾಗಲಿ ಅಥವಾ ನಿಮ್ಮ ವ್ಯವಹಾರಗಳಲ್ಲಾಗಲಿ ಸಾಕಷ್ಟು ಏರುಪೇರು ನೋಡ್ತಾನೆ ಇದ್ದೀರಿ. ಹೌದು ಗುರುಜಿಗಳೇ. ಆದ್ರೆ ಇನ್ನೊಂದು 3 ತಿಂಗಳು 18 ದಿವಸ ಕಳೆದ್ರೆ ಸಾಕಷ್ಟು ಅಭಿವೃದ್ಧಿ ಬರ್ತೀರಿ. ನಿಮ್ಮ ಮನೆ ಪರಿಸರದಲ್ಲೂ ಸಾಕಷ್ಟು ಬೆಳಕು ಕಾಣುತ್ತೆ. ಆಯ್ತು ಗುರುಜಿ. ಮತ್ತೆ ನಿಮ್ಮ ತಂದೆಯವರ ಆರೋಗ್ಯದ ಕಡೆ ಸ್ವಲ್ಪ ಲಕ್ಷ್ಯ ಕೊಡ್ಬೇಕಾಗತ್ತೆ ನೀವು. ಆಯ್ತು ಗುರುಜಿಗಳೇ, ಯಾಕಂದ್ರೆ ಮನೆಯಲ್ಲಿ ತುಂಬಾ ತೊಂದರೆ ಆಗ್ಬಿಟ್ಟಿದೆ. ಹೌದು, ಸಾಲ ಅನ್ನೋ ಇದಕ್ಕೆ ತುಂಬಾ ಸಿಗಾಕೊಂಡು ಬಂದಿದ್ ಸಂಪಾದನೆ ಮಾಡೋ ಸಂಪಾದನೆಗಿನ್ನ ಸಾಲನೇ ಜಾಸ್ತಿ ಆಗಿದೆ. ಅದೂ ಸಾಲ ಮಾಡಿ ತೀರ್ಸೋ ತರ ಆಗ್ಬಿಟ್ಟಿದೆ. ನಮ್ಗೆ ಯಾರೊಬ್ರು ಸಹಾಯನು ಮಾಡೋರಿಲ್ಲ ಗುರುಜಿಗಳೇ. ನಮ್ಗೆ ಇವತ್ತು ನೀವು ಕರೆ ಮಾಡಿ ನಿಮ್ಗೆ ಲೈನ್ ಸಿಕ್ಕಿರೋದೆ ನಮ್ಗೆ ತುಂಬಾ ಅದೃಷ್ಟ ಅಂತ ಹೇಳ್ಬೋದು. ಇದಕ್ಕೊಂದು ಪರಿಹಾರ ನಾನು ಹೇಳ್ತೀನಿ. ಬನಶಂಕರಿ ತಾಯಿ ನಮ್ಮ ಮನೆ ದೇವರು ಗುರುಜಿಗಳೇ. ಓಹೋ, ತಾಯಿ ನಿಂಗೆ ಸಂಪೂರ್ಣ ಒಳ್ಳೇದ್ ಮಾಡ್ಲಿಪ್ಪ. ಇವತ್ತೊಂದ್ ದಿವಸ ಮಾತಾಡ್ತಾ ಇದ್ಯಾ ತಾಯಿನೇ? ಅದೇ ನಾವು 9 ವಾರ ನಿಬ್ಬೆನ್ ದೀಪ ಅಂಟಿಸ್ತಾ ಇದೀವಿ ಗುರುಜಿಗಳೇ. ಇದು ಇವತ್ತು ಕೊನೆ ವಾರ. ಇವತ್ತು ಕರೆ ಮಾಡಿ ನೀವು ಸಿಕ್ಕಿರೋ ತುಂಬಾನೇ ಅದೃಷ್ಟ ಅಂತ ಹೇಳ್ಬೋದು. ನಮ್ಗೆ ಏನ್ ಫಲ ಅಂತ ಹೇಳಿ ಗುರುಜಿಗಳೇ. ನಾವು ಖಂಡಿತ ತಾಯಿ ನಿಮ್ಮನ್ನ ಕೈ ಬಿಡೋದಿಲ್ಲ. ಕಷ್ಟದಲ್ಲಿ ಬಂದಿರತಕ್ಕಂತಹವ್ರನ್ನ ಕೈ ಹಿಡಿದು ಅವಳಲ್ಲಿ ಇರ್ತಕ್ಕಂತ ಎಂತ ಕಷ್ಟಗಳಲ್ಲಿದ್ರು ಸಹಿತ ಆ ಕಷ್ಟಗಳನ್ನ ಒಂದು ಕ್ಷಣ ಮಾತ್ರದಲ್ಲೇ ದೂರ ಮಾಡ್ತಕ್ಕಂತ ಶಕ್ತಿ ಇರ್ತಕ್ಕಂಥದ್ದು, ಚೈತನ್ಯ ಇರ್ತಕ್ಕಂಥದ್ದು ಬನಶಂಕರಿಯಲ್ಲೇನೆ. ಅದರಿಂದ ಆ ತಾಯಿನ ನಂಬಿದ್ದೀರಿ, ಅವಳು ನಿಮ್ಮನ್ನ ಕೈ ಬಿಡೋದಿಲ್ಲ. ಇದಕ್ಕೆ ಪರಿಹಾರ ಭಾಗ ಅಂದ್ರೆ ಒಂದು 9 ಶನಿವಾರ ಮನೆಯಲ್ಲಿ ಎಳ್ಳನ್ನ ಶುದ್ಧಿ ಮಾಡಿಕೊಂಡು ಒಂದು 20-25 ಗ್ರಾಮ್ ಅಷ್ಟು ಎಳ್ಳು ತಗೊಳ್ಳಿ. ಅದ್ರ ಒಂದು ಸಣ್ಣ ಕಲ್ಲು ಚೂರು ಸಹಿತ ಇರಬಾರ್ದು. ಆತರ ಕ್ಲೀನ್ ಆಗಿ ಎಳ್ಳನ್ನ ಶುದ್ಧಿ ಮಾಡಿಬಿಟ್ಟು ಎಳ್ಳನ್ನ ಸಣ್ಣದಾಗಿ ಹುರಿದ್ಬಿಡಿ. ಹುರಿದು ಅದಕ್ಕೊಂಚೂರು ಬೆಲ್ಲ ಮಿಶ್ರಣ ಮಾಡಿ, ಬೆಲ್ಲ ಮತ್ತೆ ತುಪ್ಪ. ಬೆಲ್ಲ ಅಂತಕ್ಕಂಥದ್ದು ಮೃತ್ಯುಂಜಯ, ತುಪ್ಪ ಅನ್ನೋದು ಶುಕ್ರ, ಎಳ್ಳು ಅಂತಕ್ಕಂಥದ್ದು ಶನಿ. ಈ ಮೂರನ್ನು ಮಿಶ್ರಣ ಮಾಡಿಕೊಂಡು ಸರಿಸಮ ಪ್ರಮಾಣವಾಗಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಅಲ್ಲಿ ತೆಗೆದುಕೊಂಡು ನೈವೇದ್ಯ ಮಾಡಿಸಿ ಒಂದು 4-5 ಜನಕ್ಕೆ ಆ ಪ್ರಸಾದನ ಹಂಚಿ. ನೀವು ನಿಮ್ಮ ಪರಿಸರದಲ್ಲಿ ಇರ್ತಕ್ಕಂಥವ್ರೆಲ್ಲ ಈ ಎಳ್ಳಿನ ಪ್ರಸಾದ ತೆಗೆದುಕೊಳ್ಳಿ. ಆದಷ್ಟು ಬೇಗ ಈ ಋಣಬಾಧೆಗಳು ಹರಿದೋಗುತ್ತೆ. ಸಾಧ್ಯವಾದ್ರೆ ನಿಮ್ಮ ಪರಿವಾರದಲ್ಲಿ ಇರ್ತಕ್ಕಂಥವ್ರೆಲ್ಲ ಒಂದು ಸಮುದ್ರ ಸ್ನಾನ ಮಾಡ್ಕೊಂಡು ಬನ್ನಿ. ಮುರುಡೇಶ್ವರ ಆಗ್ಬೋದು, ಗೋಕರ್ಣ ಆಗ್ಬೋದು, ಅಥವಾ ಮಂಗಳೂರು ಸಮೀಪ, ನಿಮಗೆ ಸಮೀಪ ಎಲ್ಲಿದೆ, ನಿಮಗೆ ಹತ್ತಿರ ಎಲ್ಲಿದೆ ಅಂತ ಸ್ಥಳದಲ್ಲಿ ಒಂದು ಸಮುದ್ರ ಸ್ನಾನ ಮಾಡಿಪ್ಪ, ಒಳ್ಳೇದಾಗ್ಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಭಾಸ್ಕರ್ ಅವರೇ. ಗುರುಜಿ ಇನ್ನೊಂದು ಕರೆಯನ್ನ ಸ್ವೀಕರಿಸೋಣ. ಹಲೋ. ಹಲೋ ಹಲೋ, ನಮಸ್ಕಾರ. ನಮಸ್ಕಾರ. ನಿಮ್ ಹೆಸರು ಹೇಳಿ. ಹಲೋ. ಹಲೋ, ನಿಮ್ ಹೆಸರು ಹೇಳಿಮ್ಮ. ಸುಮಿತ್ರಾ. ಸುಮಿತ್ರಾ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಕನಕಪುರ. ಗುರುಜಿ ಅವರಿದ್ದಾರೆ, ಮಾತಾಡಿ. ಹಲೋ. ಹಲೋ. ಹೇಳಮ್ಮ. ನಮಸ್ಕಾರ ಗುರುಜಿ. ನಿಮ್ ಇದಕ್ಕೆ ನಾನು ತುಂಬಾ ಸಲ ಟ್ರೈ ಮಾಡ್ತಾ ಇದ್ದೀನಿ, ರಿಸೀವ್ ಮಾಡಲಿಲ್ಲ. ಮತ್ತಿಷ್ಟು ಸಲ ಟ್ರೈ ಮಾಡ್ತಾ ಇದ್ಯಾ, ಅಪರೂಪಕ್ಕೆ ಫೋನ್ ಕಾಲ್ ಸಿಕ್ಕಿದೆ. ನಿನ್ನಲ್ಲಿ ಸಂತೋಷ ಅನ್ನೋದು ಎಷ್ಟಿರಬೇಕು. ಆದ್ರೆ ನೀನು ನೋಡಿದ್ರೆ ಒಳ್ಳೆ ಕಮೆಂಡಿಂಗ್ ಹೇಳ್ತಾ ಇದೆಯಾ, ಎಲ್ಲ ಸ್ಟಿಫ್ ಆಗಿ ಕರೆಕ್ಟ್ ಆಗಿ ಇಷ್ಟಿಷ್ಟೇ ಇಷ್ಟಿಷ್ಟೇ ಅಂತ ಮಾತಾಡ್ತಾ ಇದ್ಯಾ ಹೇಳಮ್ಮ. ಅದೇ ಖುಷಿ, ನನ್ನ ಹೆಸರು ಸುಮಿತ್ರಾ ಅಂತ. ಡೇಟ್ ಆಫ್ ಬರ್ತ್ 2/9/1974. ನಮ್ಮ ಮದ್ವೆ ಆಗಿ 25 ವರ್ಷ ಆಗಿದೆ. ಅಮ್ಮ ಮದ್ವೆ ಆಗಿ 25 ವರ್ಷ ಆಗಿದೆ. ನಾನು 3 ಜನ ಹೆಣ್ಮಕ್ಳಿದ್ದಾರೆ. ಇವ್ರಿಗೆ ಮನೆಗೆ ಬಗ್ಗೆ ಜವಾಬ್ದಾರಿ ಇಲ್ಲ ಅಣ್ಣ, ಅದಕ್ಕೆ ಅಣ್ಣನ ಮಕ್ಕಳು ಅನ್ನೋದೇ ತುಂಬಾ ಇದಾಗ್ತಿದೆ. ಏನಂತ ಜವಾಬ್ದಾರಿ ಇಲ್ಲ, ಅವ್ರು ಏನ್ ಹೇಳ್ತಾರೋ ಅದನ್ನ ಕೇಳಿದ್ರು. ಅವ್ರು ಹೆಂಗ್ ಹೇಳ್ತಾರ ಮನೆಯಲ್ಲಿ ಏನೇ ಇದ್ರು ಅವ್ರು ಏನೇ ಕೇಳಿದ್ರು ಇಲ್ಲ ಅಂದಿರ ತಗೊಂಡೋಗಿ ಅವ್ರಿಗೆ ಕೊಡೋದು. ಆ ರೀತಿ ಮನೆ ಬಗ್ಗೆ ಸ್ವಲ್ಪ ಕಾಳಜಿ ಇಲ್ಲ. ಅಮ್ಮ ಅವ್ರ ನಕ್ಷತ್ರ ಗೊತ್ತ ತಾಯಿ ಮನೆಯವ್ರದ್ದು? ನಾಗೇಶ್ ಅಂತ. ಅಮ್ಮ ನಕ್ಷತ್ರ ಹೇಳಿ ತಾಯಿ ಸಾಕು. ನಕ್ಷತ್ರ ವೃಶ್ಚಿಕ ರಾಶಿ. ಅನುರಾಧ ನಕ್ಷತ್ರ. ಅನುರಾಧ ನಕ್ಷತ್ರನ? ಅದ್ ಯಾವ ನಕ್ಷತ್ರ ಅಂತ ಗೊತ್ತಿಲ್ಲ ಸರ್. ಹೋಲಿ ವೃಶ್ಚಿಕ ರಾಶಿ ಕರೆಕ್ಟ್ ಅಮ್ಮ? ಕರೆಕ್ಟ್. ರಾಶಿ ನಕ್ಷತ್ರಚಾರ ಪ್ರಕಾರ ವ್ಯಕ್ತಿನ ಬದಲಾಯಿಸೋದು ತುಂಬಾ ಕಡಿಮೆ, ಬದಲಾಯಿಸಕ್ ಆಗಲ್ಲ. ಯಾಕೆಂದ್ರೆ ವೃಶ್ಚಿಕ ರಾಶಿಯಲ್ಲಿ ಇರ್ತಕ್ಕಂಥ ವ್ಯಕ್ತಿ ಮನಸ್ಸಿನ ಸ್ಥಿತಿ ಅವ್ರ ಜನ್ಮತಃ ಬಂದಂತದ್ದು. ಇದು ಇವತ್ತು 1-2 ದಿವಸದ ಕತೆ ಅಲ್ಲ. ನೀನು ಮದುವೆ ಮಾಡ್ಕೊಂಡು ಈ ಮನೆಗೆ ಬಂದಾಗ್ಲಿಂದ, ನೀನು ಗಂಡನ ಮನೆಗೆ ಕಾಲಿಟ್ಟಾಗ್ಲಿಂದಲೂ ಒಂದಲ್ಲ ಒಂಥರ ಪ್ರಯಾಸ ಪಡಲೇಬೇಕಾಗುತ್ತೆ. ಯಾಕೆಂದ್ರೆ ಈ ನಕ್ಷತ್ರದ ವ್ಯಕ್ತಿಗಳಿಗೆ
ಸಾಧ್ಯವಾದಷ್ಟು ಇವ್ರನ್ನ ಬದಲಾಯಿಸತಕ್ಕಂತ ತುಂಬಾ ಕಡಿಮೆನೆ, ಬದಲಾಯಿಸಕ್ಕಾಗಲ್ಲ. ಇದಕ್ಕೆ ಭಗವಂತನೇ ಕಣ್ ತೆಗಿಬೇಕು. ನನ್ನ ತಾಯಿ ತಮ್ಮನೇ ಗುರುಜಿ. ಅಮ್ಮ, ನಕ್ಷತ್ರದ ಈ ಜನ್ಮ ನಕ್ಷತ್ರದ ವ್ಯಕ್ತಿ ತಾಯಿ ತಮ್ಮ ಆಗಬಹುದು, ಹೊರಗಡೆ ವ್ಯಕ್ತಿ ಆಗಿರಬಹುದು. ಅವರಿಗೆ ನನ್ನದು ಅನ್ನೋ ಮನಸ್ಸನ್ನ ಹೇಳಿಕೊಂಡು ಸಾಧ್ಯ ಈ ಒಂದು ಪ್ರೀತಿ ವಿಶ್ವಾಸ ಬರೋದೇ ಬಹಳ ಅಪರೂಪ. ಒಂದು ತಿಂಗಳೆಲ್ಲ ಕಾದ್ರೆ ನಿನ್ ತಿಂಗಳಲ್ಲಿ 5 ದಿವಸದ ಕಾಲ ನಿನ್ನ ಮೇಲೆ ಅತಿ ಹೆಚ್ಚು ಪ್ರೀತಿ ಇರಬಹುದು. ಮಿಕ್ಕಂತೆ ಒಂದಲ್ಲ ಒಂಥರ ಸಮಸ್ಯೆಗಳು, ಒಂದಲ್ಲ ಒಂಥರ ನಿಷ್ಠೂರುಗಳೇ ಜಾಸ್ತಿ ಇರುತ್ತೆ. ಕೂತ್ರೆ ನಮ್ಮ ಕೂತ್ರೆ ತಪ್ಪು, ನಿಂತ್ರೆ ತಪ್ಪು ಅನ್ನೋ ಥರದಲ್ಲಿ ಅವರ ಜೀವನ ನಡೀತಾ ಇರುತ್ತೆ, ನಡೆಸ್ತಾ ಇರ್ತಾರೆ. ಬೇಡ ತಾಯಿ, ಸುಂದರವಾಗಿರ್ತಕ್ಕಂಥ 3 ಮಕ್ಕಳಿದೆ, ಆ ಮಕ್ಕಳ ಬಗ್ಗೆ ನಿನ್ನ ಆಲೋಚನೆ ಬೇಕಿದೆ. ನೀನು ಈ ತೀರ್ಮಾನ ತೆಗೆದುಕೊಂಡ್ರೆ ಮುಂದೆ ಹೇಗಮ್ಮ, ಸಂಸಾರ ತುಂಬ ಕಷ್ಟ ಅಲ್ವಾ? ನೋಡಿ, ನಿನ್ನ ಚಿಕ್ಕ ಮಗಳು ಬಹಳ ಬುದ್ಧಿವಂತ ಇದ್ದಾಳೆ, ಅವಳು ಇಡೀ ನಿಮ್ಮ ಸಂಸಾರ ತೂಗಿಸೋ ಶಕ್ತಿ ಅವಳಲ್ಲಿದೆ. ಅವಳಲ್ಲಿ ಒಂದು ಒಳ್ಳೆ ವಿಶೇಷವಾದ ಗುಣ ಇದೆ, ವಿದ್ಯೆ ಕಡೆ ಸ್ವಲ್ಪ ಹೆಚ್ಚು ಒಲವು ಕೊಟ್ಟು ವಿದ್ಯೆ ಕಡೆ ಜ್ಞಾನ ಕೊಡಿ. ಅವಳು ಜ್ಞಾನ ಚೆನ್ನಾಗಿ ವೃದ್ಧಿ, ಜ್ಞಾನ ವೃದ್ಧಿ ಆದ್ರೆ ನಿಮ್ಮ ಇಡೀ ಸಂಸಾರನೇ ಒಂದು ಹಂತಕ್ಕೆ ಬಂದ್ಬಿಡುತ್ತೆ. ಅದೇ ನಿಮ್ಮ ಚಿಕ್ಕ ಮಗಳಲ್ಲಿ ಒಂದು ವಿಶೇಷವಾದ ಗುಣ ಇದೆ ಅಮ್ಮ. ಆ ಮಗು ನಕ್ಷತ್ರ ಏನಮ್ಮ ತಾಯಿ? ರೇವತಿ ನಕ್ಷತ್ರ, ಮೀನರಾಶಿ. ಅವಳ ವಿದ್ಯೆ ಕಡೆ ಸ್ವಲ್ಪ ಗಮನ ಕೂಡ ಕೇಳಿ, ಇತ್ತೀಚೆಗೆ ಮರು ಜಾಸ್ತಿ ಇರಬೇಕು. ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರಾ? ಹೌದಾ, ಆಗ್ಲಿಮ್ಮ, ಒಳ್ಳೇದಾಗ್ಲಿ. ಯೋಚನೆ ಮಾಡ್ಬೇಡಿ. ಮೇಘನಾ ಅಂತ ಅವಳಿಗೆ ಸಿಂಹ ರಾಶಿ, ಮಕಾ ನಕ್ಷತ್ರ. ಸ್ವಲ್ಪ ಮಟ್ಟಿಗೆ ಶನಿಕಾಟದಿಂದ ಮುಕ್ತಿ ಆಗಿದ್ದಾಳೆ ಅವಳು ಪರವಾಗಿಲ್ಲ. ಇತ್ತೀಚೆಗೆ ಮೊದಲು ಅವಳು ಅಪ್ಪನಂತೆ ಮಂಕಾಗಿದ್ಲು, ಬಹಳಷ್ಟು ಏನು ಒಂದು 10 ಮಾತಾಡ್ರೆ 1 ಮಾತಾಡೋದು ಕಷ್ಟವಾಗಿತ್ತು. ಈಗೇನೋ ಸ್ವಲ್ಪ ಸ್ವಲ್ಪ ಬೆಳಕಕ್ಕೆ ಬಂದು ಒಂಥರ ಪರವಾಗಿಲ್ಲಪ್ಪ ಅನ್ನೋ ತರದಲ್ಲಿ ಕಾಣಿಸ್ತಾ ಇದ್ದಾಳೆ. ಅದಕ್ಕೆ ನಾನು ಹೇಳಿದ್ದು, ನಿಮ್ಮ ಚಿಕ್ಕ ಮಗಳ ಭವಿಷ್ಯತ್ತು ಚೆನ್ನಾಗಿದೆ, ಈಗ ಓಡ್ತಾ ಇರೋ ಕುದುರೆ. ಅದರಿಂದ ಅವಳು ಸ್ವಲ್ಪ ಗಮನ ಕೊಟ್ಟು ಸರಿಯಾಗಿ ಓದೋದ್ ಕಡೆ, ವಿದ್ಯಾಭ್ಯಾಸದ ಕಡೆ ನೋಡಿದ್ರೆ ನಿಮ್ಮ ಸಂಸಾರದಲ್ಲಿ ಮುಂದಿನ ದಿನಗಳಲ್ಲಿ ಸ್ವಲ್ಪ ಬೆಳಕು ಕಾಣುತ್ತಮ್ಮ, ಒಳ್ಳೇದಾಗ್ಲಿ. ಆದ್ರೂ ತಾಯಿ ಖಂಡಿತ ಸರಿ ಹೋಗ್ತಾರೆ, ಯೋಚನೆ ಮಾಡ್ಬೇಡ. ಲಲಿತಾ ತ್ರಿಪುರ ಸುಂದರಿನ ಲಲಿತಾ ಪಾರಾಯಣ ಮಾಡು ಸಾಧ್ಯವಾದಷ್ಟು, ಅಥವಾ ದುರ್ಗಾ ಸಪ್ತಶತಿ ಪಾರಾಯಣ ಮಾಡಿಸಿ ಒಂದ್ಸತಿ. ಮಾಡಮ್ಮ ತಾಯಿ, ಸಾಕು. ಅವಳು ಗೊತ್ತಿಲ್ಲದ ಏನಿಲ್ಲ, ಸೃಷ್ಟಿಯಲ್ಲಿ ಪ್ರತಿಯೊಂದು ಮಾ ತಾಯಿ ಗೊತ್ತಾಗತ್ತೆ. ಆದ್ರೆ ಜನ್ಮದಾರ್ಭ್ಯ ಪ್ರಾರಬ್ಧ ಕರ್ಮ ಅಂತ ಇದೆಯಲ್ಲಮ್ಮ. ಏನ್ ಮಾಡ್ತೀರಮ್ಮ, ರಾಶಿ ನಕ್ಷತ್ರಗಳಲ್ಲಿ ಇರ್ತಕ್ಕಂಥದ್ದನ್ನೇ ನಾವು ಹೇಳ್ಬೇಕಾಗಿ ಬರುತ್ತೆ. ಆಗ್ಲಿ, ಯೋಚನೆ ಮಾಡ್ಬೇಡ ತಾಯಿ. ನೀನು ಲಲಿತಾ ತ್ರಿಪುರ ಸುಂದರಿನ ಪ್ರಾರ್ಥನೆ ಮಾಡು, ಖಂಡಿತ ನಿನ್ ಸಂಸಾರದಲ್ಲಿ ಸ್ವಲ್ಪ ಬೆಳಕು ಕಾಣುತ್ತಮ್ಮ. ಕಾರ್ಯಕ್ರಮದ ಆರಂಭದಲ್ಲಿ ಸಂತಾನ ಫಲದ ಬಗ್ಗೆ ಇನ್ನಷ್ಟು ಮಾಹಿತಿಗಳನ್ನ ಕೊಡ್ತೀನಿ ಅಂತ ತಿಳಿಸ್ಕೊಟ್ಟಿದ್ರಿ. ಆರಂಭದಲ್ಲೇ ಸಾಕಷ್ಟು ಉತ್ತಮವಾದಂತಹ ಸಂತಾನ ಫಲದ ಬಗ್ಗೆ ಮಾಹಿತಿಗಳನ್ನು ತಿಳಿಸ್ಕೊಟ್ರಿ. ಅಂತ್ಯದಲ್ಲಿ ಕೂಡ ಕಾರ್ಯಕ್ರಮ ಮುಗಿಸೋವಾಗೂ ಕೂಡ ಇನ್ನೂ ಹೆಚ್ಚು ಮಾಹಿತಿಯನ್ನು ನೀಡ್ತೀನಿ ಅಂದಿದ್ರಿ. ಪದೇ ಪದೇ ಗರ್ಭಪಾತ ಆಗೋರಿಗೆ ಯಾವ ರೀತಿಯಾದಂತಹ ಪರಿಹಾರ ಮಾರ್ಗಗಳನ್ನು ಸೂಚಿಸ್ಕೊಡ್ತೀರಾ? ನೋಡಿ, ಪದೇ ಪದೇ ಗರ್ಭಪಾತ ಆಗುವಂಥವ್ರು 3 ತಿಂಗಳು ಅಥವಾ ತಿಂಗಳು ತುಂಬುತ್ತಾ ಇದ್ದಂಗೆ ಅಥವಾ 1.5 ತಿಂಗಳು 2 ತಿಂಗಳಲ್ಲಿ ಆಗುವಂತಹ ವ್ಯತ್ಯಾಸಗಳಿಗೆ ಸಾಧ್ಯವಾದಷ್ಟು ಗರ್ಭ ನಿಂತಿದೆ ಅಂತ ಗೊತ್ತಾದ ತಕ್ಷಣ ನಿಮ್ಮಲ್ಲಿ ಸಾಧ್ಯವಾದಷ್ಟು ಸಾತ್ವಿಕ ಆದಂಥ ಆಹಾರಗಳನ್ನು ತಗೋಬೇಕು. ಮತ್ತು ನಿಮ್ಮ ಕಾಲ್ನಡೆಗೆ ನಡೀತಕ್ಕಂಥದ್ದನ್ನು ಭಾಳಷ್ಟು ಸೂಕ್ಷ್ಮವಾದಂಥ ರೀತಿ ಇರಬೇಕು. ಮತ್ತು ಉದ್ಯೋಗಕ್ಕಾಗಿ ಹೋಗ್ತಕ್ಕಂಥ ಇವತ್ತಿನ ಕಾಲಧರ್ಮ ಉದ್ಯೋಗ ಆಕಾಂಕ್ಷಿಗಳು ಪ್ರತಿಯೊಬ್ಬರು ಉದ್ಯೋಗ ಮಾಡ್ತಕ್ಕಂಥವ್ರೇ. ಅಂಥ ಸನ್ನಿವೇಶ ಇದ್ದಾಗಲೂ ಸಹಿತ ಜಾಗರೂಕತರಾಗಿ ಎಷ್ಟು ಸಾಧ್ಯವೋ ಅಷ್ಟು ಮಾತ್ರ ಅವಶ್ಯಕತೆಗಳನ್ನು ನೋಡಿಕೊಂಡು ಅವಶ್ಯಕತೆಗೆ ಮೀರದಂತೆ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಬರ್ತಕ್ಕಂಥದ್ದು. ಮತ್ತು ಸಾಧ್ಯವಾದಷ್ಟು ಆಧ್ಯಾತ್ಮಿಕದ ಕಡೆ, ಅಂದರೆ ಸ್ವಲ್ಪ ಮಟ್ಟಿಗೆ ಧ್ಯಾನ ಯೋಗ ಅಂತ ಮಾಡ್ಕೊಳ್ತಕ್ಕಂಥದ್ದು. ಯೋಗ ಅಂದರೆ ಅಂಥ ಯೋಗ ಫಲವಲ್ಲ, ಧ್ಯಾನ ಕೂತದ ಕಡೆ, ನೆಮ್ಮದಿಯಾಗಿ ಕೂತ್ಕೊಂಡು ಒಂದು ಕಡೆ ಪ್ರಶಾಂತವಾದಂಥ ಸ್ಥಳದಲ್ಲಿ ಕೂತ್ಕೊಂಡು ಓಂ ಅಂತಕ್ಕಂತಹ ಬೀಜಾಕ್ಷರಿ ಅಥವಾ ನಿಮಗೆ ಯಾವುದೊಂದು ಶಕ್ತಿ ಮಂತ್ರ ಇರ್ತೋ ಆ ಮಂತ್ರ ಬೆಳಗ್ಗೆ ಸಾಯಂಕಾಲ 1/2 ಗಂಟೆ ಕೂತ್ಕೊಂಡು ನೀವು ನೆಮ್ಮದಿಯಾಗಿ 1/2 ಗಂಟೆನೋ 10 ನಿಮಿಷನೋ 10 ನಿಮಿಷ ಕರೆಕ್ಟಾಗಿ ಕೂತು ಧ್ಯಾನ ಮಾಡಿದ್ರೆ ಸಾಕು, ಎಂಥ ಸಮಸ್ಯೆಗಳಿದ್ರೂ ಸ್ವಲ್ಪ ದೂರ ಆಗುತ್ತೆ, ಮನಸ್ಸು ಸ್ವಲ್ಪ ಫ್ರೀ ಆಗುತ್ತೆ. ಸಾಮಾನ್ಯಕ್ಕೆ ಗರ್ಭಿಣಿ ಸ್ತ್ರೀಯರಲ್ಲಿ ಮನಸ್ಸನ್ನು ಉದ್ವೇಗಪಡಿಸ್ತಕ್ಕಂಥದ್ದು, ಮನಸ್ಸಿಗೆ ಆತಂಕ ಪಟ್ಕೊಳ್ಳುವಂಥದ್ದು, ಅತಿಯಾಗಿ ಸ್ಪೀಡಾಗಿ ನಡೀತಕ್ಕಂಥದ್ದು, ಇಂಥ ಒಂದು ಅಚಾತುರ್ಯ ಕೆಲಸಗಳಾದಾಗಲೇ ಇಂಥ ಸಮಸ್ಯೆಗಳಾಗುವಂಥದ್ದು. ಇನ್ನು ಜಾತಕ ರೀತಿ ಇರ್ತಕ್ಕಂಥ ಗ್ರಹದೋಷಗಳಲ್ಲಿ ಏನಾದರೂ ತೊಂದರೆ ಇದ್ದರೆ ಆಗ ಅದಕ್ಕೆ ಸಂಬಂಧಪಟ್ಟಂಥ ಗ್ರಹಗಳ ವಿನಿಮಯ ಏನೇನಿದೆ, ಎಲ್ಲೆಲ್ಲಿ ಸಮಸ್ಯೆ ಇದೆ, ರಾಹುಕೇತುವಿನಿಂದ ಏನಾದರೂ ದೋಷ ಇದ್ದರೆ ಅದನ್ನು ಮುಂಚಿತವಾಗಲೇ ತಿಳ್ಕೊಂಡು ಗರ್ಭ ನಿಂತ ತಕ್ಷಣ ಒಂದ್ಸತಿ ಜಾತಕ ನೋಡಿಕೊಂಡು ಜಾತಕದಲ್ಲಿ ರಾಹುಕೇತುಗಳಿಂದ ತೊಂದರೆ ಇದೆಯಾ, ಅಥವಾ ಶನಿ ಶುಕ್ರ ಯೋಗಗಳು ಯಾವ ರೀತಿ ಇದೆ, ಗುರು ಯಾವ ಸ್ಥಾನದಲ್ಲಿದ್ದಾನೆ, ಬುಧನ ಆಸ್ಥಾನಕ್ಕೆ ಯಾವ ಗ್ರಹದ ದೃಷ್ಟಿಕೋನಗಳು ಬೀಳ್ತಾ ಇದೆ, ಇದನ್ನು ಸರಿಯಾದ ರೀತಿ ಒಂಚೂರು ಆಲೋಚನೆ ಮಾಡಿ ಅದಕ್ಕೆ ಬೇಕಾದಂಥ ರೀತಿ ತತ್ಸಮಾನವಾಗಿ ಸ್ವಲ್ಪ ಮಟ್ಟಿಗೆ ಶಾಂತಿಕ್ರಿಯೆಗಳು ಅಂತ ಹೇಳ್ತಕ್ಕಂಥದ್ದು.
ಅಥವಾ ಗರ್ಭ ನಿಂತ ತಕ್ಷಣ ಸುಬ್ರಹ್ಮಣ್ಯೇಶ್ವರನಿಗೊಂದು ಸಂಕಲ್ಪ ಮಾಡಿಸ್ಕೊಂಡು ನಾಗದೇವರನ್ನ ಆರಾಧನೆ ಮಾಡ್ತಕ್ಕಂಥದ್ದು, ನಾಗೇಂದ್ರನ ಪೂಜೆ ಮಾಡ್ತಕ್ಕಂಥದ್ದು ಈ ಪ್ರಕಾರ ಮಾಡೋದ್ರಿಂದ, ಮತ್ತು ಸಾಧ್ಯವಾದಷ್ಟು ಗರ್ಭ ನಿಂತ ಸ್ತ್ರೀಯರು ನಿಮ್ಮ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಒಂದು ಮಾರ್ಗದರ್ಶನದಂತೆ, ಮನೆಯಲ್ಲಿರ್ತಕ್ಕಂಥವ್ರು ಸಾಧ್ಯವಾದಷ್ಟು ನಿಮ್ಮ ಒಳಿತಿಗಾಗಿ ಹೇಳ್ತಿರ್ತಾರೆ ಹೀಗಿರಬೇಕು ಈಗ, ಯಾಕೆಂದರೆ ಅನುಭವಸ್ಥರಾಗಿರ್ತಕ್ಕಂಥವ್ರು ಮನೇಲಿ, ಅದಕ್ಕೋಸ್ಕರ ಹಿರಿಯರ ಮಧ್ಯಭಾಗದಲ್ಲಿ ನಾವಿದ್ದಾಗ ಎಂಥದೇ ಅಚಾತುರ್ಯಗಳಾದರೂ ಅದಕ್ಕೆ ಸರಿತಿದ್ದುಕೊಂಡು ಅದು ಹೀಗಲ್ಲ ಹೀಗೆ ಈ ರೀತಿ ನಡ್ಕೊಳ್ಬೇಕು, ಈ ಪ್ರಕಾರ ನಡೀಬೇಕು ಅಂತ ಹಿರಿಯರು ಹೇಳ್ಕೊಡ್ತಾರೆ. ಇವತ್ತು ನಾನು ನನ್ನ ಕಣ್ಣು ಮುಂದೆ ಒಂದು ಬೊಂಬೆ ಅಂತೇಳಿ ನಾವು ನಿಂತ್ಕೊಂಡು ನಮ್ಮ ಸಂಸಾರ ಮಾತ್ರ ಹೊರಗಡೆ ತಂದಾಗ ಇಂಥ ಅಚಾತುರ್ಯಗಳು ಸಾಕಷ್ಟಾಗತ್ತೆ. ಎಲ್ಲವನ್ನೂ ವೈದ್ಯರೇ ಸಲಹೆ ಕೊಡಲಿಕ್ಕಾಗೋದಿಲ್ಲ, ಅಥವಾ ಎಲ್ಲವನ್ನೂ ಜ್ಯೋತಿಷರೇ ಸಲಹೆ ಕೊಡಲಿಕ್ಕಾಗಲ್ಲ. ಅದಕ್ಕೆ ನಿಮ್ಮ ಮನೇಲಿರ್ತಕ್ಕಂಥ ಹಿರಿಯರು ಸಾಕಷ್ಟು ಬೇಕಾಗತ್ತೆ, ಅತ್ತೆ ಆಗ್ಬೋದು ತಾಯಿ ಆಗ್ಬೋದು, ಅಂಥವ್ರ ಸಹಕಾರ ತೆಗೆದುಕೊಳ್ತಕ್ಕಂಥದ್ದು ಬಹಳ ಮುಖ್ಯ. ಇನ್ನು ಧ್ಯಾನದಲ್ಲಿ ಬಹಳಷ್ಟು ವಿಶೇಷವಾದ ಫಲ ಇದೆ, ಅದಕ್ಕೆ ತತ್ಸಮಾನವಾಗಿ ನವಗ್ರಹ ಆರಾಧನೆ ಅಥವಾ ದೇವತಾರಾಧನೆ ಮಾಡ್ತಕ್ಕಂಥದ್ದು, ಮನಸ್ಸನ್ನು ಸಾಧ್ಯವಾದಷ್ಟು ಪ್ರಶಾಂತವಾಗಿ ಇಟ್ಕೊಳ್ತಕ್ಕಂಥದ್ದು ಇಷ್ಟು ಮಾತ್ರ ಮಾಡಿ ಖಂಡಿತ ಒಳ್ಳೆ ಫಲ ನೋಡ್ತೀರಿ. ಗುರುಜಿ, ಸಂತಾನ ಪ್ರಾಪ್ತಿಗೆ ಯಾವ ರೀತಿಯಾದಂತಹ ಧಾರ್ಮಿಕ ವಿಧಿವಿಧಾನಗಳನ್ನು ನಾವು ಅನುಸರಿಸಬೇಕು ಅನ್ನೋದ್ರ ಬಗ್ಗೆ ಒಳ್ಳೆಯ ಮಾಹಿತಿಯನ್ನು ನೀಡಿದ್ರಿ, ಧನ್ಯವಾದಗಳು. ಹಾಗೆ ಇಂದಿನ ಸಂಚಿಕೆಯ ಎಲ್ಲ ವಿಭಾಗಗಳಲ್ಲಿಯೂ ಕೂಡ ಉತ್ತಮವಾದಂತಹ ಮಾಹಿತಿಯನ್ನು ನೀವು ನೀಡ್ತಾ ಬಂದಿದ್ದೀರಾ, ಒಳ್ಳೆ ಮಾರ್ಗದರ್ಶನವನ್ನು ಕೊಟ್ಟಿದ್ದೀರಾ, ಅದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ಧರ್ಮದರ್ಪಣ ಕಾರ್ಯಕ್ರಮದ ಸಂಚಿಕೆಯಲ್ಲಿ. ಅಲ್ಲಿವರೆಗೂ ನಮಸ್ಕಾರ.